ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭಾ ಆದಮೇಲೆ ವಿಧಾನಸಭೆ ಆದಮೇಲೆ ಅನೇಕ ಜನ ಮಾನ್ಯ ಈ ಸದನದ ಸದಸ್ಯರಾಗಿದ್ದಂಥವರು ನಿಧನ ಹೊಂದಿದ್ದಾರೆ. ಅವರೆಲ್ಲರ ಗೌರವಾರ್ಥ ತಾವು ಮಂಡಿಸಿರ್ತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಸಹಮತ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮೊದಲಿಗೆ ಡಿ ಬಿ ಚಂದ್ರೇಗೌಡ ಅವರು, ಬಹಳ ದೀರ್ಘಕಾಲ ಚಂದ್ರೇಗೌಡರು ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವರು, ಸುಮಾರು 4.5 ದಶಕಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇದ್ದರು. ಅವರು ಒಬ್ಬ ಸಂಸತ್ ಪಟು, ಒಳ್ಳೆ ವಾಗ್ಮಿ ಕೂಡ ಆಗಿದ್ದರು. ಅವರು ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ನಲ್ಲಿ 2 ಸದನಗಳಲ್ಲಿ ಸದಸ್ಯರಾಗಿದ್ದರು. ಕರ್ನಾಟಕ ವಿಧಾನ ಪರಿಷತ್ತು, ವಿಧಾನಸಭೆ 2 ಸದನಗಳಲ್ಲಿ ಸದಸ್ಯರಾಗಿದ್ದರು. ಆಮೇಲೆ 1983ರಲ್ಲಿ ಅವರು ಕಾಂಗ್ರೆಸ್ಯೇತರ ಸರ್ಕಾರ ಬಂದಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿರುವಂಥ ಈ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೂಡ 2 ವರ್ಷಗಳ ಕಾಲ ಸಮರ್ಥವಾಗಿ ನೆರವೇರಿಸಿದ್ರು. ನಾನು ಕೂಡ ಆಗ ಆಗ್ತಾನೆ ಹೊಸದಾಗಿ ಶಾಸಕನಾಗಿ ಬಂದಿದ್ದೆ ವಿಧಾನಸಭೆಗೆ 1983ರಲ್ಲಿ. ಅವರು 1983ರಿಂದ 1985ರವರೆಗೆ ವಿಧಾನಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಆ ಮೈಕ್ ಸರಿ ಇಲ್ವಾ? ಅಡ್ಡ ಬರ್ತದೆ ಪೇಪರ್ ಅವಕ್ಕೆ. ಕೇಳಿಸ್ತಾ ಇಲ್ವ ಸರಿಯಾಗಿ? ಕೇಳಿಸ್ತಾ ಇದೆಯಾ? ಮತ್ತೆ ವೃತ್ತಿನಲ್ಲಿ ವಕೀಲರು ಕೂಡ ಆಗಿದ್ರು. ವಕೀಲಿ ಕೆಲಸ ಪ್ರಾರಂಭ ಮಾಡಿ ಆಮೇಲೆ 1971ರಲ್ಲಿ ಮೊದಲನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿದ್ದರು. 1977ರಲ್ಲೂ ಕೂಡ ಗೆದ್ದಿದ್ದರು. ಆಮೇಲೆ 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ರಾಜೀನಾಮೆ ಕೊಟ್ಟು ಸ್ಥಾನವನ್ನು ಬಿಟ್ಟುಕೊಟ್ಟರು ಚಿಕ್ಕಮಗಳೂರಿನಲ್ಲಿ. ಆಮೇಲೆ ವಿಧಾನ ಪರಿಷತ್ತಿನ ಸದಸ್ಯರಾದರು. ಆಮೇಲೆ ದೇವರಾಜ ಅರಸುರವರ ಮಂತ್ರಿಮಂಡಲದಲ್ಲಿ ನೀರಾವರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದರು. ಆಮೇಲೆ ಮತ್ತೆ ಶಾಸಕರಾದರು, ಲೋಕಸಭಾ ಸದಸ್ಯರಾದರು, ಆಮೇಲೆ ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡಿದರು. ಸೊ ಭಾಳ ಅನುಭವ ಇತ್ತು. ಮತ್ತೆ ನರಗುಂದದಲ್ಲಿ ಗೋಲಿಬಾರ್ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ರೈತರ ಜಾಥಾವನ್ನು ಏರ್ಪಾಡು ಮಾಡಿದರು. ಅವರು ಕೂಡ ನರಗುಂದಿಂದ ಬೆಂಗಳೂರವರೆಗೆ ಜಾಥಾದಲ್ಲಿ ಬಂದಿದ್ದರು. ಆಮೇಲೆ ಅನೇಕ ಕ್ಷೇತ್ರಗಳಲ್ಲಿ ತೀರ್ಥಹಳ್ಳಿನಲ್ಲಿ ಶಾಸಕರಾಗಿದ್ದರು, ಶೃಂಗೇರಿನಲ್ಲಿ ಶಾಸಕರಾಗಿದ್ದರು. ಆಮೇಲೆ ಬೆಂಗಳೂರಿನಿಂದ ಲೋಕಸಭಾ ಸದಸ್ಯರಾಗಿದ್ದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕೂಡ ಲೋಕಸಭೆ ಸದಸ್ಯರಾಗಿದ್ದರು. ಕಾನೂನು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದರು. ಸೊ ಅಪಾರವಾದಂಥ ಅನುಭವ ಇತ್ತು. ಒಳ್ಳೆ ಸಂಸತ್ ಪಟು, ಒಳ್ಳೆ ವಾಗ್ಮಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸದನದ ಕಲಾಪಗಳ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಬೆಳೆಸಿಕೊಂಡು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ.
ತುಂಬು ಜೀವನ ನಡೆಸಿ ಬಹಳ ದೀರ್ಘಕಾಲ ಸಾಮಾಜಿಕ ಸೇವೆ ರಾಜಕಾರಣ ಮಾಡಿ ನಮ್ಮನ್ನೆಲ್ಲ ಇಲ್ಲಿದ್ದಾರೆ. ಅವರ ನಿಧನದಿಂದ ಕರ್ನಾಟಕಕ್ಕೆ ನಷ್ಟ ಉಂಟಾಗಿದೆ ಅಂತೇಳಿ ನನಗನಿಸುತ್ತೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾಳ ಸ್ನೇಹ ಜೀವಿ, ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಿದ್ರು. ಚಿಕ್ಕವರು ದೊಡ್ಡವರು ಅಂತೇನೆ ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಹಾಗಾಗಿ ಅವರು ಎಲ್ಲರ ಪ್ರೀತಿಗೂ ಒಳಗಾಗಿದ್ದರು, ಜನಾಂದ್ರಾಗಿಯಾಗಿದ್ದರು ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ರಂಗದ ಶ್ರೀರಂಗ ದೇವರಾಯಲು, ಇವರು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ರಾಜಮನೆತನಕ್ಕೆ ಸೇರಿದಂಥವರು. 5 ಬಾರಿ ಶಾಸಕರಾಗಿದ್ದರು, ಮಂತ್ರಿ ಕೂಡ ಆಗಿದ್ದರು. ಭಾಳ ಸಜ್ಜನ, ಪ್ರಾಮಾಣಿಕ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ವೆಂಕಟೇಶಪ್ಪ ಅಂತೇಳಿ ಬಂಗಾರಪೇಟೆ ಶಾಸಕರಾಗಿದ್ದರು. ಬಂಗಾರಪೇಟೆ ಎಮ್ ಎಲ್ ಎ ಬಂದಿಲ್ವ? ಬಂಗಾರಪೇಟೆ ಶಾಸಕರಾಗಿದ್ದರು, 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದರು. ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಶ್ರೀಕಾಂತ ಶೆಟ್ಟಪ್ಪ ಭೀಮಣ್ಣನವರ, ಇವರು ಚಿಕ್ಕೋಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು, ಜೊತೆಗೆ ವೃತ್ತಿನಲ್ಲಿ ವಕೀಲರು ಕೂಡ ಆಗಿದ್ದರು. ಹಾಗಾಗಿ ರಾಯ್ಬಾಗ್ ಸಕ್ಕರೆ ಕಾರ್ಖಾನೆಯ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿದ್ದರು. ಒಬ್ಬ ಹಿರಿಯ ಸಾಮಾಜಿಕ ಚಿಂತಕ ಹಾಗೂ ಜನಪರ ಕಾಳಜಿ ಇದ್ದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ವಿಲಾಸ್ ಬಾಬು ಅಲ್ಮೇಲ್ಕರ್, ಇವರು ಬಳ್ಳುಳ್ಳಿ ಕ್ಷೇತ್ರದಿಂದ ಶಾಸಕರಾಗಿದ್ದರು, ನಮ್ಮ ಜೊತೆ ಕೆಲಸ ಮಾಡಿದರು, ಇಲ್ಲಿ ಇದೇ ಸದನದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದರು. ಅವರು ವೃತ್ತಿನಲ್ಲಿ ಇಂಜಿನಿಯರ್ ಆಗಿದ್ದರು, ಇಂಜಿನಿಯರ್ ಆಗಿದ್ದರೂ ಕೂಡ ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ್ದಂಥ ವ್ಯಕ್ತಿ. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ಪಿ ಪಿ ಆಚಾರ್ಯ ಅವರು, ಮಾಜಿ ರಾಜ್ಯಪಾಲರು, ಇವರು ಉಡುಪಿ ಮೂಲದವರು, ಉತ್ತಮ ಆಡಳಿತಗಾರರಾಗೂ ಕೂಡ ಇದ್ದರು. ಇವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡೋದು, ಜನರನ್ನ ಸಂಘಟನೆ ಮಾಡ್ತಕ್ಕಂಥ, ಹಾಗಾಗಿ ಅದರಲ್ಲಿ ಚತುರತೆಯಿಂದ ಮಾಡ್ತಾಯಿದ್ರು. ಅವರು ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು. ಅವರನ್ನು ನಾಗಾಲ್ಯಾಂಡ್ ರಾಜ್ಯಪಾಲರಾಗಿ ನೇಮಕ ಆಗಿದ್ದರು. ಅವರು ರಾಜ್ಯಪಾಲರಾಗಿರುವಾಗ ನಾಗಾಲ್ಯಾಂಡ್ನಲ್ಲಿ ನಾಗಾಲ್ಯಾಂಡ್, ತ್ರಿಪುರ, ಅಸ್ಸಾಂ ಅಲ್ಲೂ ಕೂಡ ಸೇವೆಯನ್ನು ಮಾಡಿದರು. ಅಸ್ಸಾಮು, ತ್ರಿಪುರ, ನಾಗಾಲ್ಯಾಂಡ್ ಇಲ್ಲೆಲ್ಲ ಕೆಲಸ ಮಾಡಿದರು. ಸೊ ಕರಾವಳಿ ಆ ಭಾಗದಲ್ಲಿ, ಕರಾವಳಿ ಭಾಗದ ಸೇವೆ ಸಲ್ಲಿಸಿದ 2ನೇ ರಾಜ್ಯಪಾಲರು ಅಂತೇಳಿ ಇವರನ್ನು ನಾವು ಗೌರವಿಸ್ತೇವೆ. ಮತ್ತು ಭಾಳ ಕರ್ತವ್ಯ ನಿಷ್ಠೆಗೆ ಹೆಸರುವಾಸಿಯಾಗಿದ್ದಂಥವರು ಆಚಾರ್ಯರು, ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ವೀರ ಯೋಧರು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಜೌರಿ ಜಿಲ್ಲೆ, ಅಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐವರು ಯೋಧರು ಹುತಾತ್ಮರಾಗ್ತಾರೆ. ಅವರಲ್ಲಿ ಕರ್ನಾಟಕದವರಾದಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರ ಜೊತೆಗೆ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್ ವಿಷ್ಟ್ ಮತ್ತು ಪ್ಯಾರಾಟ್ರೂಪರ್ ಸಚಿನ್ ಲಾ
ಇಷ್ಟು ಜನ ಉಗ್ರರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೋಸ್ಕರ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಅವರು ದೇಶಕ್ಕೋಸ್ಕರ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು, ಇಡೀ ದೇಶ ರಕ್ಷಣೆ ಮಾಡಲಿಕ್ಕೋಸ್ಕರ, ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿಕ್ಕೋಸ್ಕರ ಕಳ್ಕೊಂಡಿದ್ದಾರೆ. ಈ ಕ್ಯಾಪ್ಟನ್ ಪ್ರಾಂಜಲ್ ಕರ್ನಾಟಕಕ್ಕೆ ಅವರ ಮೃತದೇಹ ಬಂದಾಗ ನಾನು ಭಾಗವಹಿಸಿದ್ದೆ, ಆಗ ಹೋಗಿದ್ದೆ ನಾನು ಅವ್ರನ್ನ ಅವರ ಡೆಡ್ ಬಾಡಿ ರಿಸೀವ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು ನನಗೆ. ಕ್ಯಾಪ್ಟನ್ ಪ್ರಾಂಜಲ್ ಅವ್ರ ತಂದೆ ತಾಯಿಗಳ ಜೊತೆ ಮಾತಾಡಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಅವಕಾಶ ಕೂಡ ಸಿಕ್ಕಿತ್ತು. ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ಇವರೆಲ್ಲರ ಆತ್ಮಕ್ಕೆ ಶಾಂತಿ ದೊರಕಲಿ, ಇವರ ಸಾವನ್ನು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಇವರ ಕುಟುಂಬದವ್ರಿಗೆ ಕೊಡಲಿ ಅಂತೇಳಿ ಈ ಐವರು ಯೋಧರಿಗೆ ನನ್ನ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.